ಸ್ನೇಹಿತರೆ ಎಲ್ಲರಿಗೂ ಬನ್ನಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿಯನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ, ಶಮೀ ಶಮೀಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ. ಯಾಕೆ ಈ ಬನ್ನಿ ಗಿಡಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ, ಇದಕ್ಕೆ ಯಾಕೆ ಬಂಗಾರ ಅಂತ ಹೇಳ್ತಾರೆ ಅಂದರೆ, ಈ ಶಮೀ ವೃಕ್ಷದ ಎಲೆಗಳು ಸ್ವರ್ಣ ಮುದ್ರೆಗಳಾಗಿ ಪರಿವರ್ತನೆಯಾದ ದಿನವೇ ಅಶ್ವಯುಜ ಮಾಸ ಶುಕ್ಲ ಪಕ್ಷದ ದಶಮಿ, ಅದನ್ನು ವಿಜಯದಶಮಿ ಅಂತ ಆಚರಣೆ ಮಾಡ್ತಾರೆ. ಇದನ್ನು ನಾವು ವಿಜಯದಶಮಿ ದಿವಸ ಶಮಿ ವೃಕ್ಷಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಶಮಿ ಪತ್ರೆಗಳನ್ನು ಮನೆಗೆ ತಂದು ನಾವು ಪೂಜೆ ಮಾಡಿ ಆ ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿಲ್ಲ, ಅದನ್ನು ಹೇಳಿ ನೀವು ತಿಜೋರಿ ಹಣದ ಪೆಟ್ಟಿಗೆಯಲ್ಲಿ ಇಟ್ಟರೆ ಆ ಒಂದು ನಿಮ್ಮ ಒಂದು ಧನ ಹೆಚ್ಚಿಗೆ ಆಗ್ತದೆ ಅಂಥೇಳಿ. ಯಾಕೆ ಈ ರೀತಿ ಅಂತಂದರೆ, ಒಂದು ಪೌರಾಣಿಕವಾದ ಕಥೆ ಅದ. ಹಿಂದೆ ಭರತಖಂಡವನ್ನು ಸೂರ್ಯವಂಶಸ್ಥರಾದಂಥ ರಘು ಮಹಾರಾಜರು ಆಳ್ತಾರುವಂಥ ಸಮಯದೊಳಗೆ ಕೌಸ್ತೇಯನೆಂಬ ಒಬ್ಬ ಬಡಬ್ರಾಹ್ಮಣ ಬಾಲಕ ಇರ್ತಾನೆ, ವಿದ್ಯಾರ್ಜನೆಗಾಗಿ ಅರುಣಿ ಮಹರ್ಷಿ ಗುರುಕುಲವನ್ನು ಸೇರಿಕೊಳ್ತಾನೆ. ತನ್ನ ಶಿಕ್ಷಣ ಪೂರ್ಣಗೊಂಡ ಮೇಲೆ ಗುರುವಿನಲ್ಲಿ ನಾನು ಗುರುದಕ್ಷಿಣೆಗಾಗಿ ಏನು ಕೊಡಲಿ ಅಂತ ಕೇಳ್ತಾನೆ. ಅರುಣಿ ಮುನಿಗಳು ಹೇಳ್ತಾರೆ, ಕೌಸ್ತೇಯ ನೀ ಬಡವನಿದ್ದೀಯಪ್ಪ, ನಿನ್ನಿಂದ ಏನು ಗುರುದಕ್ಷಿಣೆ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಆಗ ಪಟ ಬಿಡದಂಥ ಕೌಸ್ತೇಯ, ನಾನು ಏನನ್ನಾದರೂ ನಿಮಗೆ ಕೊಡಲೇಬೇಕು, ಅದಕ್ಕಾಗಿ ಗುರುಗಳೇ ಏನು ಕೊಡಲಿ ನಾನು ಅಂಥೇಳಿ ಹಠ ಮಾಡಿ ಕೇಳ್ತಾನೆ. ಇದರಿಂದ ಸಿಟ್ಟಾದಂಥ ಅರುಣಿ ಮುನಿ ಹೇಳ್ತಾರೆ, ಗುರುದಕ್ಷಿಣೆ ಕೊಡಲೇಬೇಕೆಂದರೆ 10 ಲಕ್ಷ ಸುವರ್ಣ ನಾಣ್ಯವನ್ನು ತಂದುಕೊಡು ಅಂತ ಹೇಳಿ ಸಿಟ್ಟಿನಲ್ಲಿ ಹೇಳಿಬಿಡ್ತಾರೆ. ಇಷ್ಟು ದೊಡ್ಡ ಗುರುದಕ್ಷಿಣೆ ನಾನು ಹೆಂಗೆ ಕೊಡಲಿ ಅಂಥೇಳಿ ಕೌಸ್ತೇಯ 10 ಲಕ್ಷ ಸುವರ್ಣ ನಾಣ್ಯಗಳನ್ನ ಸಂಪಾದಿಸುವ ಚಿಂತೆಯಲ್ಲಿ ರಘು ಮಹಾರಾಜನ ಆಸ್ಥಾನಕ್ಕೆ ಬರ್ತಾನೆ. ಆಗ ರಘು ಮಹಾರಾಜ ಪ್ರತಿ 12 ವರ್ಷಕ್ಕೊಮ್ಮೆ ತನ್ನ ಪತ್ನಿ ಸಮೇತನಾಗಿ ತನ್ನ ರಾಜಭಂಡಾರ ಸಮಸ್ತ ಧನಕನಕವನ್ನು ಪ್ರಜೆಗಳಿಗೆ ದಾನ ಕೊಡುವ ಒಂದು ಪರಿಪಾಠ ಇಟ್ಕೊಂಡಿರ್ತಾನೆ. ಈ ರೀತಿಯಾಗಿ ದಾನ ಕೊಟ್ಟ ಮೇಲೆ ಕೆಲವೇ ದಿನಗಳಲ್ಲಿ ಮತ್ತೆ ಏನಾಗ್ತದೆ, ಭಂಡಾರ ಅವನ ತಪಶಕ್ತಿಯಿಂದ ತುಂಬ್ತಿರ್ತದೆ. ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿರ್ತದೆ. ಈ ಒಂದು ಸಂದರ್ಭದೊಳಗೆ ಅವ ದಾನವಾಗಿ ಕೊಡ್ತಾ ಇರುವಂಥ ಮಾತನ್ನು ತಿಳ್ಕೊಂಡು ಆ ಕೌಸ್ತೇಯ ಆ ಒಂದು ರಾಜನ ಆಸ್ಥಾನಕ್ಕೆ ಬರ್ತಾನೆ. ರಘು ಮಹಾರಾಜನ ಆಸ್ಥಾನಕ್ಕೆ ಬಂದಾಗ ಆ ರಘು ಮಹಾರಾಜನ ಒಂದು ಭಂಡಾರವೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರ್ತದೆ. ಕೌಸ್ತೇಯ ಹೇಳ್ತಾನೆ, ನಾನು ಗುರುಗಳಿಗೆ ಏನಾದರೂ ಮಾಡಿ ನಾನು ದುಡ್ಡ ಅಂದರೆ ಸುವರ್ಣ ನಾಣ್ಯಗಳನ್ನ ಕೊಡಲೇಬೇಕು, ನನ್ನ ಗುರುದಕ್ಷಿಣೆಯದು ಅಂಥೇಳಿ ಮಹಾರಾಜನವಾಗ ಬೇಡ್ಕೋತಾನೆ. ಈಗ ಬಂದಂಥ ಕೌಸ್ತೇಯನನ್ನು ಹೆಂಗೆ ಬರೀ ಕೈಯಲ್ಲಿ ಕಳಿಸ್ಬೇಕು ಅಂಥೇಳಿ ಯೋಚನೆ ಮಾಡಿ ಅವನಿಗೆ ಸಹಾಯ ಮಾಡಬೇಕು ಅಂತ ರಾಜ ಯೋಚನೆ ಮಾಡ್ತಾನೆ. ಆಗ ಧನಾಧಿಪತಿಯಾದಂಥ ಕುಬೇರನ ಮೇಲೆ ಯುದ್ಧವನ್ನು ಮಾಡಿ ಕೌಸ್ತೇಯನ ಅಭಿಲಾಷೆಯನ್ನು ಪೂರ್ಣಗೊಳಿಸಬೇಕು ಅಂತ ಸಂಕಲ್ಪ ಮಾಡ್ತಾನೆ. ತನ್ನ ಚತುರಂಗ ಬಲದ ಸಮೇತವಾಗಿ ಕುಬೇರನ ಮೇಲೆ ಯುದ್ಧಕ್ಕೆ ಸನ್ನದ್ಧನಾಗಿ ಹೋಗ್ತಿರುವಂಥ ಮಾರ್ಗ ಮಧ್ಯೆ ಕತ್ತಲಾಗ್ಬಿಡ್ತದೆ. ಆಗ ಒಂದಲ್ಲಿ ಬಿಡಾರ ಕೊಡ್ತಾರೆ, ಅದು ಶಮಿ ವೃಕ್ಷ ತುಂಬಿದ ವನ ಆಗಿರ್ತದೆ. ಕುಬೇರರಿಗೆ ಮಹಾ ತೇಜಸ್ವಿಯಾದಂಥ ರಘು ಮಹಾರಾಜ ಬಡ ವಿದ್ಯಾರ್ಥಿ ಗುರುದಕ್ಷಿಣೆಗೆ ಬೇಕಾಗಿರುವಂಥ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ಕೊಡುವ ಉದ್ದೇಶದಿಂದ ತನ್ನ ಮೇಲೆ ಯುದ್ಧಕ್ಕೆ ಬರುತ್ತಿರುವ ವಿಷಯ ತಿಳ್ಕೊಂಡಂಥ ಕುಬೇರ ರಾಜನ ಒಳ್ಳೆಯ ಉದ್ದೇಶ ಸುಪ್ರೀತನಾಗ್ತಾನೆ. ಕುಬೇರನ ತನ್ನ ಮಾಯೆಯಿಂದ ರಘು ಮಹಾರಾಜನ ಬಿಡಾರು ಹೂಡಿದ್ದ ಶಮಿ ವೃಕ್ಷದ ಪ್ರತಿಯೊಂದು ಎಲೆಯು ಸುವರ್ಣ ನಾಣ್ಯವಾಗುವಂತೆ ಮಾಡ್ತಾನಂತ. ಆಗ ಸೂರ್ಯೋದಯವಾಗುತ್ತಿದ್ದಂತೆ ಶಮಿ ವೃಕ್ಷದ ಪ್ರತಿ ಎಲೆಯು ಸುವರ್ಣ ನಾಣ್ಯಗಳಾಗಿ ಕಂಗೊಳಿಸ್ತಿರುವುದನ್ನು ನೋಡಿದಂಥ ಮಹಾರಾಜ ದೈವಿ ಕೃಪೆ ಎಂದರಿತು ಕುಬೇರನ ಮೇಲೆ ಯುದ್ಧವನ್ನು ಹಿಂದಕ್ಕೆ ತಕ್ಕೊಂಡ್ಬಿಡ್ತಾನೆ. ಸುವರ್ಣ ಮುದ್ರೆಗಳಿಂದ ತುಂಬಿದ್ದಂಥ ಶಮಿ ವೃಕ್ಷ ಕೌಸ್ತೇಯನನ್ನು ಕರೆಸಿ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ಅರುಣಿ ಮಹರ್ಷಿಗಳ ಗುರುದಕ್ಷಿಣೆ ತೀರಿಸಲು ಹೇಳ್ತಾನೆ. ಆಗ ರಾಜನ ಭಂಡಾರ ಮತ್ತೆ ಸುವರ್ಣ ನಾಣ್ಯಗಳಿಂದ ತುಂಬಿ ತುಳುಕ್ತದೆ. ಗುರುದಕ್ಷಿಣೆಯನ್ನು ಸ್ವೀಕರಿಸಿದ ಅರುಣಿ ಮಹರ್ಷಿ ಕೌಸ್ತೇಯನ ಗುರುಭಕ್ತಿಯನ್ನು ಗುರು ಮಹಾರಾಜನ ಮತ್ತು ರಘು ಮಹಾರಾಜನ ತೇಜಸ್ಸನ್ನು ದಾನ ಬುದ್ಧಿಯನ್ನು ಮನಃಪೂರ್ವಕವಾಗಿ ಹರಿಸ್ತಾರೆ. ಅದಕ್ಕಾಗಿ ಶಮಿ ವೃಕ್ಷದ ಎಲೆಗಳು ಸ್ವರ್ಣ ಮುದ್ರೆಗಳಾಗಿ ಸ್ವರ್ಣ ಪರಿವರ್ತನೆಯಾದ ದಿನವೇ ಅಶ್ವಯುಜ ಮಾಸ ಶುಕ್ಲ ಪಕ್ಷ ದಶಮಿ ಮತ್ತು ವಿಜಯದಶಮಿ. ಹೀಗಾಗಿ ಈ ವಿಜಯದಶಮಿಯನ್ನು ಬಹಳನೇ ಬಂಗಾರ ಅಂತ ಹೇಳಿ ಆ ಒಂದು ಎಲೆಗಳನ್ನು ಪೂಜೆಯನ್ನು ಮಾಡ್ತಾರೆ. ಈ ಒಂದು
ಶಮಿ ವೃಕ್ಷದ ಎಲೆಗಳನ್ನು ಇವತ್ತು ಬೆಳಗ್ಗೆ ಹೋಗಿ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ನಾವು ಈ ರೀತಿಯಾಗಿ ಎಲೆಗಳನ್ನು ತಂದಿಟ್ಕೊಳ್ತೀವಿ. ಈಗ ದೇವರಿಗೆ ಇದನ್ನು ಭಕ್ತಿಯಿಂದ ದೇವ್ರ ಮುಂದಿಟ್ಟು ಇದನ್ನು ಪೂಜೆಯನ್ನು ಮಾಡ್ತೀವಿ. ಪೂಜೆ ಮಾಡಿ ಸಂಕಲ್ಪ ಮಾಡಿ ಸ್ತೋತ್ರವನ್ನು ಹೇಳ್ಕೊಟ್ಟೇನಲ್ಲ ಅದನ್ನು ಹೇಳಿ ನಂತರ ಮೊದಲು ದೇವರಿಗೆ ಇರಿಸ್ಬೇಕು. ಶಮಿ ವೃಕ್ಷದ ಎಲೆಗಳನ್ನು ದೇವರಿಗೆ ಇರಿಸ್ಬೇಕು. ಎಲ್ಲ ಕುಲದೇವರಿಗೆ ದೇವರಿಗೆ ಇರಿಸಿ ನಂತರ ಮನೆ ಹೊರಗಿನವ್ರಿಗೆ ಮನೆ ಒಳಗಿನವ್ರಿಗೆ ಎಲ್ಲರಿಗೂ ನಂತರ ಬನ್ನಿಯನ್ನು ಕೊಡಬೇಕು. ಸ್ನೇಹಿತರೆ, ನಿಮಗೂ ಬನ್ನಿ ಹಬ್ಬದ ಶುಭಾಶಯಗಳು. ಬನ್ನಿ ತಗೊಂಡು ಬಂಗಾರದಂಗಿರೋಣ, ನಮ್ಮ ಎಲ್ಲರ ಸಂಬಂಧಗಳು ಸುಮಧುರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.